ವಯಸ್ಸಿಂದನು ಹಾಗೇನೆ ಅವಳು. ಅನ್ಪೂರ್ಣ, ಈಗ ಬೇಬಿಗೆ ಡಾಕ್ಟರ್ ಅವಶ್ಯಕತೆ ಇತ್ತ? ಪಾಪ ಹಾಸ್ಪಿಟಲ್ ಅಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ನಡೀತಾ ಇದೆಯಲ್ಲ ಕಾಮಿನಿ. ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ನಡೆಯೋದು ನಡೀಲಿ, ಆದ್ರೆ ಇವರು ದೊಡ್ಡ ಸರ್ಜನ್, ಸಿಗೋದೆ ಅಪರೂಪ ಅಂತೆ. ಹಾ ಜಿ, ನಾನು ಅದನ್ನೇ ಹೇಳ್ತಿದ್ದೀನಿ. ಇವ್ರನ್ನ ಹುಡುಕೋದಕ್ಕೆ ನಾನು ಎಷ್ಟು ಕಷ್ಟ ಬಿದ್ದೆ ಗೊತ್ತಾ? ಹಿ ಇಸ್ ವೆರಿ ವೆರಿ ಬಿಸಿ. ಬೇಡ ರಿಷಿ, ಐ ಆಮ್ ರಿಯಲಿ ಸೋ ಸ್ಕೇರ್ಡ್. ನಂಗ್ ಬೇಡ ಅನ್ಸ್ತಿದೆ. ಯಾಕೆ ಬೇಡ ಅಂತಿದ್ಯಾ ನಿಕಾ? ಇನ್ನೊಬ್ರು ಡಾಕ್ಟರ್ ತವ ಅಭಿಪ್ರಾಯ ಕೇಳೋದು ಒಳ್ಳೇದೇ ಅಲ್ವಾ? ಹೌದು, ಏನ್ ನಿಜ ಅನ್ನೋದನ್ನ ಹೇಳ್ಬಿಡ್ತಾರೆ. ಏನಂದೆ ಅಂದ್ರೆ, ಆ ಡಾಕ್ಟರ್ ಗೊತ್ತಿಲ್ದೆ ಇರೋ ವಿಷಯ ಎಲ್ಲ ಈ ಡಾಕ್ಟರ್ ಗೊತ್ತಿರ್ಬೋದಲ್ವಾ, ಅದಕ್ಕೆ ಹಂಗಂದೆ. ಅಯ್ಯೋ ಅಯ್ಯೋ ರಾಮ, ಏನ್ ಎಲ್ರು ತಮಾಷೆ ಮಾಡ್ತಾ ಇದ್ದೀರಾ? ನೋಡಿ ನಮ್ ಬೇಬಿನ ಒಂದ್ಸರಿ ನೋಡಿ, ನೀರಲ್ಲಿ ಬಿದ್ದಿರೋ ಹಕ್ಕಿ ತರ ಎಷ್ಟು ಹೆದರ ಬಿಟ್ಟಿದೆ ಮಗು. ಅಲ್ಲ, ಡಾಕ್ಟರ್ ಬೇಡ ಅಂತ ಇಷ್ಟು ಹೇಳದ್ಮೇಲೂ ಯಾಕೆ ಅವಳ ಮೇಲೆ ನೀವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ? ಗೊತ್ತಾಯ್ತು ಗೊತ್ತಾಯ್ತು. ಏ ಕಮಲಿ, ಇದೆಲ್ಲ ನಿಂದೆ ಕಣೆ ನಾಟಕ. ಯಾಕೆಂದ್ರೆ ನಮ್ ಬೇಬಿನ ರಿಷಿ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾನಲ್ಲ, ಅದು ನಿನ್ ಕೈಲಿ ತರ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಹೊಟ್ಟೆ ಕಿಚ್ಚು. ಅದಕ್ಕೋಸ್ಕರ ಡಾಕ್ಟರ್ ಕರ್ಸೋದಕ್ಕೆ ನೀನೇ ಪ್ಲಾನ್ ಮಾಡಿದ್ಯಾಜಿ? ಕೂಲ್ ಡೌನ್ ಕೂಲ್ ಡೌನ್. ಇಲ್ಲಿ ಯಾರು ಯಾರಿಗೂ ಐಡಿಯಾ ಕೊಟ್ಟಿಲ್ಲ, ಚಿಲ್. ಕಾಮಿನಿ, ಅನಿಕ ನೀರಲ್ಲಿ ಬಿದ್ದಿರೋ ಹಕ್ಕಿ ಅಂದ್ಮೇಲೆ ಅವಳನ್ನ ಕಾಪಾಡೋ ಕರ್ತವ್ಯ ನಮ್ದೇ ತಾನೆ. ಅವಳು ಭಯ ಪಡೋದು ಸಹಜನೇ. ಹಕ್ಕಿ ಕಾಪಾಡೋಕ್ ಹತ್ರ ಬಂದಿರೋರ್ನ ನನ್ನನ್ನು ಅಟ್ಯಾಕ್ ಮಾಡಕ್ ಬರ್ತಿದ್ದಾರೆ ಅಂತ ಅನ್ಕೊಳತ್ತೆ. ನಾವೇ ನಿಧಾನವಾಗಿ ಅವಳಿಗೆ ಅರ್ಥ ಮಾಡಿಸ್ಬೇಕು. ಅನಿಕಾ, ನಾವಿದ್ದೀವಮ್ಮ, ನೀನೇನು ಭಯ ಪಡಬೇಡ. ರಿಷಿ ಅನಿಕಾಗೋಸ್ಕರನೇ ಅವನ ಮನೆ ಬಿಟ್ಟು ಇಲ್ಲಿ ತನಕ ಬಂದಿದ್ದಾನೆ. ಕಾಳಜಿ ಇಲ್ಲದೆ ಅವನು ಏನು ಮಾಡೋದಿಲ್ಲ. ಡಾಕ್ಟರ್ನ ಅಪಾಯಿಂಟ್ ಮಾಡಿದ್ದಾನೆ ಅಂದರೆ ಅದು ಒಳ್ಳೇದಕ್ಕೆ ಇರುತ್ತೆ. ಅನಿಕಾ, ನಿನಗೆ ರಿಷಿ ಮೇಲೆ ನಂಬಿಕೆ ಇದೆ ತಾನೆ? ರಿಷಿ ಡಾಕ್ಟರ್ ಇದ್ದಾರೆ ಅಂತ ಕೇಳಪ್ಪ. ನಮ್ಮ ಮನೆ ಮುಂದೆನೆ ಇದ್ದಾರೆ, ಬಂದ್ರು ಅನ್ಸುತ್ತೆ. ಕಮಲಿ, ಹೋಗಿ ನೋಡಮ್ಮ. ಹಲೋ, ಬನ್ನಿ ಒಳಗೆ. ಥ್ಯಾಂಕ್ ಯು. ಇವನು ಎಲ್ಲೋ ನೋಡ್ದಂಗ ಆಯ್ತಲ್ಲ. ಹಾಯ್ ಹಲೋ ಎವ್ರಿಬಡಿ, ಐ ಆಮ್ ಐ ಸ್ಪೆಷಲಿಸ್ಟ್. MBBS ಇನ್ ಕಣ್ಣಾಸ್ಪತ್ರೆ, ಡಿಪ್ಲೊಮೋ ಇನ್ SSLC. ಯಾರು ಯಾರು ಇಲ್ಲಿ ಪೇಷೆಂಟು? ಹೂಸ್ ದ ಪೇಷೆಂಟ್, ವೇರ್ಸ್ ದ ಪೇಷೆಂಟ್? ಇವರೇನಾ ಇವರೇನಾ ಪೇಷೆಂಟು? ಲೆಟ್ ಮೀ ಚೆಕ್. ಓ ಮೈ ಗಾಡ್, ಇಂಥ ದರಿದ್ರ ಕೆಟ್ಟ ಕಣ್ಣುಗಳನ್ನ ನಾನು ಲೈಫ್ ಟೈಮ್ ಸರ್ವಿಸ್ ಅಲ್ಲೇ ನೋಡಿಲ್ಲ. ಛೇ 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 ಛೇ, ತುಂಬಾ ಕಷ್ಟ ಇದೆ. ಇಮಿಡಿಯೇಟ್ಲಿ
ಇವ್ರನ್ನ ಕಣ್ಣಾಸ್ಪತ್ರೆಗೆ ಅಡ್ಮಿಟ್ ಮಾಡ್ಬೇಕೈತೈತೆ. ಲೆಟ್ಸ್ ಗೋ. ಏ ರಿಷಿ, ಏನಪ್ಪ ಇದು? ನೀನ್ ದೊಡ್ಡ ಸ್ಪೆಷಲಿಸ್ಟು ಮತ್ತೆ ಅನ್ಪೂರ್ಣ ದೊಡ್ಡ ಸರ್ಜನ್ ಅಂತ ಹೇಳಿದ್ದು, ಇವ್ರು ನೋಡಿದ್ರೆ ತುತ್ತು, ಇವ್ರು ನೋಡಿದ್ರೆ. ಕಾಮಿನಿಯಾಜಿ, ನಿಮ್ಗೆ ಶ್ಯಾಮಲನ್ ಅವ್ರ ಬಗ್ಗೆ ಒಂದು ವಿಷಯ ಹೇಳದ್ ಮಾಡ್ತಿದ್ದೆ. ಅವ್ರು ತುಂಬ ತಮಾಷೆ ವ್ಯಕ್ತಿ. ಡಾಕ್ಟರ್ ಕೆಲಸ ಅಂದರೆ ಅಷ್ಟು ಈಸಿ ಅಲ್ವಲ್ಲ. ತುಂಬ ಕಾಮಿಡಿ ಮಾಡ್ತಾರೆ ಅವರು. ಯಾವಾಗಲೂ ಸೀರಿಯಸ್ ಆಗೇ ಇದ್ದರೆ ಅವ್ರಿಗೆ ತಲೆ ಚಿಟ್ಟಿಡಿಯುತ್ತೆ. ಅದಕ್ಕೆ ಈ ಥರ ತಮಾಷೆ ಜೋಗಿಯಲ್ಲ ಆಗಿರ್ತಾರೆ ಅಲ್ವಾ ಡಾಕ್ಟರ್? ಯಾ ಯಾ ಯಾ, ಪಾಪ ವೆರಿ ಓಲ್ಡ್ ಲೇಡಿ, ದಿಗಿಲು ಬಿದ್ದುಬಿಟ್ರು ಅನಿಸ್ತೈತೆ. ಒಂಥರ ವಿಚಿತ್ರವಾಗೈತಲ್ಲ. ಓ ಮೈ ನೇಮ್, ಎಸ್ ಇಟ್ಸ್ ನೈಟ್ ಶ್ಯಾಮಲನ್. ಹಂಗಂದ್ರೆ ಲೆಟ್ ಮೀ ಎಕ್ಸ್ಪ್ಲೈನ್. ನೈಟ್ ಮೀನ್ಸ್ ರಾತ್ರಿ, ರಾತ್ರಿ ಮೀನ್ಸ್ ಕತ್ಲು, ಕತ್ಲು ಮೀನ್ಸ್ ಕುಲ್ಡು. ಆ ಕುಲ್ಡು ಸರಿ ಮಾಡೋನ್ ಶ್ಯಾಮಲನ್ ನಾನು. ಶ್ಯಾಮಲನ್ ಮೀನ್ಸ್ ಯು ನೋ ದಟ್ ಶ್ಯಾಮ, ನೀಲ, ಮೇಷ, ಶ್ಯಾಮ, ದಟ್ ಶ್ಯಾಮ, ಶ್ರೀಕೃಷ್ಣ ಪರಮಾತ್ಮ. ಓ ದನ ಕಾಯೋನ? ಏ ಯಾಕವೇ ನಿಂಗೆ ಹೆಂಗೈತ್ ಮೈಗೆ? ನಾನು ದನ ಕಾಯೋನಲ್ಲ, ಡಾಕ್ಟ್ರು. ಹಿಂಗೆ ಪೆತ್ ಪೆದ್ದಂಗೆ ಆಡ್ಕೊಂಡಿರೋರ ಹೆಸರೆಲ್ಲ ನಿಂಗಿ ಪೆಂಗಿ ಅಂತಾನೆ ಇರ್ತೈತೆ, ಅದಕ್ಕೆ ಹಂಗೆ ಕರೆದೆ ಅಷ್ಟೇ. ಬಟ್ ನಿಜವಾಗ್ಲೂ ನಿಮ್ಮ ಹೆಸರು ನಿಂಗಿನೇನಾ? ಸೋ ಪನ್ನಿಪ ರಿಷಿ, ನನಗೆ ಇವನನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಡಾಕ್ಟ್ರು ಅಂತ ಅನಿಸ್ತಾ ಇಲ್ಲ ರಿಷಿ. ಯಾವುದೋ ಹಳ್ಳಿಲಿ ದನ ಕಾಯಿ ಒಂಥರ ಇದ್ದಾನೆ. ಅಜ್ಜಿ, ನಾನು ಹೇಳಿದ್ನಲ್ಲ, ಅವ್ರು ನಿಜವಾಗ್ಲೂ ಡಾಕ್ಟ್ರೇ, ಆಗಾಗ ತಮಾಷೆ ಮಾಡ್ತಾರಷ್ಟೇ. ಅಲ್ಲ ಡಾಕ್ಟ್ರು. ಮಿಸ್ಟರ್ ರಿಷಿ, ಯು ವೇಟ್, ಮಿಸ್ಟರ್ ರಿಷಿ, ಯು ವೇಟ್, ಲೆಟ್ ಮೀ ಟಾಕ್ ಟು ಹರ್. ಹಲೋ ಮಿಸ್ ಕಾ. ಹಿಂಗೆ ವಿಲನ್ಗಳ ತರ ಪ್ರಶ್ನೆ ಕೇಳೋರ ಹೆಸರೆಲ್ಲ ಕಾಮಿನಿ, ದಾಮಿನಿ, ಮಂದಾಕಿನಿ ಅಂತಾನೆ ಇರ್ತೈತೆ. ಲುಕ್ ಹಿಯರ್ ಕಾಮಿನಿ, ನನ್ನ ಭಾಷೆ ಕೇಳಿ ನಾನು ಹಳ್ಳಿಯವನು ಅಂತ ನೀವೆಲ್ಲ ಅನ್ಕೊಂಡಿದ್ದೀರಾ ಅಲ್ಲೂರ? ನನಗೆ ನನ್ನ ಊರ್ ಮ್ಯಾಕೆ, ನನ್ನ ಭಾಷೆ ಮ್ಯಾಕೆ ಬೋ ಅಭಿಮಾನ ಐತೆ, ಟೂ ಮಚ್ ಪ್ರೈಡ್. ನಾನು ಲಂಡನ್ ಇಂದ ಕಣ್ಣಿನ ಬಗ್ಗೆ ಓದ್ಕೊಂಡು ಬಂದಿದ್ರು, ನನ್ನ ಭಾಷೆ ಬಿಡಕ್ಕಿಲ್ಲ. ಲಂಡನ್ ಅಲ್ಲಿ ಯುನೋ ಸಾವಿರಾರು ಡಾಕ್ಟರ್ಗಳು ಕೇಳಿದ್ರು, ವಿ ನೀಡ್ ಯು, ನೀವು ಇಲ್ಲೇ ಇರಿ ಅಂತ. ಆದ್ರೆ ನಾನು ನನ್ನ ದೇಶಕ್ಕೆ ಸೇವೆ ಮಾಡಬೇಕು ಅಂತ ವಾಪಸ್ ಬಂದಿವ್ನಿ. ಮಿಸ್ ಕಾಮಿನಿ, ನಿಮಗೆ ನಾರಾಯಣ ಕಣ್ಣಾಸ್ಪತ್ರೆ ಗೊತ್ತಾ? ದಟ್ ನಾರಾಯಣ ಈಸ್ ಮೈ ಮಾವಯ್ಯ. ವಾಸನ್ ನೈಕೇರ್ ಗೊತ್ತಾ? ಡಿ ಯು ನೋ that Vasan is my cousin. Lavanya military hotel gotha? Military hotel gotha. Ava Shyamalan doctor, neevu ratra maatadkonidre time agogutte, modle neevu sigad kashta, ee appointment kuttirada hechu. Haudu haudu, correct correct, naan bere 1 hour ge 2.5 lakh charge maartini. ಏನು ಗಂಟೆಗೆ 2.5 ಲಕ್ಷನಾ? ಹ್ಮ್, ಆಲ್ರೆಡಿ 1.5 ಲಕ್ಷ ಆಗೈತೆ. ಎಲ್ಲಿ ಪೇಷಂಟ್? ವೇರ್? ಇವರೇ. ಓ ಇವರೇ ದಿಸ್ ಗರ್ಲ್? ಯಾ. ನಿಂಗೆ ನಂಗೂ ಯಾಕೋ ಇವ್ರನ್ನ ನೋಡಿದ್ರೆ ಡಾಕ್ಟರ್ ಅಂತ ಅನಿಸ್ತಿಲ್ಲ ಕಣವಿ. ಅಲ್ಲ ಕಮ್ಮಿ, ಗಂಟೆಗೆ 2.5 ಲಕ್ಷ ಅಂದ್ರೆ ಇವೋ ಏನ್ ಸಂಭವ ಎಷ್ಟೋ ಏನೋ. ಬಂಗ ಬಂಗ ಬಂಗ.
ಒಂದು ಎರಡು ಮೂರು, ಇದೆಷ್ಟು? ಡಾಕ್ಟರ್ ನಂಗೆ ಕಣ್ಣು ಕಾಣಲ್ಲ, ನಾನು ಹೇಗೆ ಹೇಳಲಿ? ಓ ವೆರಿ ಸ್ಮಾರ್ಟ್ ಯು ಆರ್. ಇವ್ರದ್ದು ರಿಪೋರ್ಟ್ ಕಾರ್ಡ್ ಏನನ್ನ ಇದ್ರೆ ಕೊಡ್ತೀರಾ? ಹಾಂ ಡಾಕ್ಟರ್, ತಗೊಂಡು ಬಂದೆ. ಸ್ಯಾನೆ ಹೇಳ್ತೈತೆ, ಆದ್ರೆ ನಂಗೆ ಏನು ಅರ್ಥ ಆಯ್ತಿಲ್ಲ. ಏನ ಕಾಮಿಡಿ ಕಾಮಿಡಿ ಕಾಮಿಡಿ, ಲಾಫ್ ಲಾಫ್ ಲಾಫ್. ಡಾಕ್ಟರ್ ಸರ್, ಅನಿಕಂಗೆ ಕಣ್ಣು ವಾಪಸ್ ಬರ್ತೈತಲ್ವಾ? ಅಲ್ಲಮ್ಮ, ಅದೇ ನನ್ನ ಟೌನ್ ಬಸ್ಸಾ, ಬೇಲೂರಿಂದ ಸೀಗೆಹಳ್ಳಿ ಕ್ರಾಸ್ ಹೋಗೈತೆ, ವಾಪಸ್ ಬರ್ತೈತೆ ಅಂತ ಹೇಳಕ್ಕೆ ಕಾಯ್ಬೇಕು? ವೇಟ್ ಪ್ಲೀಸ್. ಹಾ, ನಾನು ಕೆಲವು ಟೆಸ್ಟ್ಗಳು ಮಾಡಬೇಕು, ಅದನ್ನೆಲ್ಲ ಮಾಡಿಬಿಟ್ಟು ಹೇಳ್ತೀನಿ. ಟೆಸ್ಟಾ? ಅದೆಲ್ಲ ಏನು ಬೇಡಪ್ಪ. ಟೆಸ್ಟು ಅಂದರೆ ಶಾಲೆನ ಕೊಡೋ ಟೆಸ್ಟ್ ಅಲ್ಲ ಕಾಮಿನಿ, ಈ ಶ್ಯಾಮಲನ್ ಕೊಡೋ ಟೆಸ್ಟು. ಅಯ್ಯೋ, ಅದು ಹಾಸ್ಪಿಟ್ಲಲ್ಲೇ ಮಾಡಬೇಕಾಗಿರೋದಲ್ವಾ, ಇಲ್ಲಿ ಯಾಕೆ ಮಾಡ್ತೀರಾ? ಕರೋನಾ ಮಡಿಕೊಂಡು ಆಸ್ಪತ್ರೆಯೆಲ್ಲ ಅಡ್ಡಾಡ್ತೀಯನವ್ವ ನೀನು. ವಾಟ್ ಈಸ್ ದಿಸ್ ಮಿಸ್ಟರ್ ರಿಷಿ, ವಾಟ್ ಈಸ್ ದಿಸ್ ಐ ಸೇ, ಕಾಮಿನಿ ಫುಲ್ ನೋ ಕಾಮನ್ ಸೆನ್ಸ್. ಕಾಮಿನಿ ಅಜ್ಜಿ, ಕಾಮ್ ಡೌನ್ ಕಾಮ್ ಡೌನ್. ನೋಡಿ ಮಿಸ್ಟರ್ ರಿಷಿ, ಇವ್ರು ಹಿಂಗೇ ಏನನ್ನ ಮಾತಾಡ್ತಾ ಇದ್ರೆ ನಾನು ವಾಪಸ್ ಹೊಂಡೋಯ್ತೀನಿ ಅಟ್ಟೆ. ಎರಡೂವರೆ ಲಕ್ಷ ಉಳಿಯುತ್ತೆ. ಅರ್ಧಕ್ಕೆ ಹೋದ್ರೆ 5 ಲಕ್ಷ ಕೊಡ್ಬೇಕಾಯ್ತದೆ. ಕಾಮಿನಿ, ನಿನ್ನಿಂದ ಒಂದು ಒಳ್ಳೆ ಡಾಕ್ಟ್ರು ವಾಪಸ್ ಹೋಗ್ಬೇಕಾಗತ್ತೆ, ಸ್ವಲ್ಪ ಸುಮ್ಮನೆ ಇರು. ಡಾಕ್ಟ್ರೆ ನೀವೇನ ಮಾಡಿ, ಒಟ್ಟಿನಲ್ಲಿ ನಮ್ಮ ಅನಿಕಂಗ್ ಕಣ್ ಬರ ಮಾಡಿ. ಓಕೆ ಪಿಂಗೆ, ಸಾರಿ ನಿಂಗೆ. ಓಕೆ ಅರ್ಜೆಂಟು ಸರ್, ಬಾತ್ರೂಮ್ ಆ ಕಡೆಗೆ. ವಾಟ್ ಅರ್ಜೆಂಟ್ ಅಂದ್ರಲ್ಲ? ಓ ಮೈ ಗಾಡ್, ಅರ್ಜೆಂಟು ಅಂತ ಹೇಳಿದ್ದು ಟೆಸ್ಟ್ ಮಾಡೋದಕ್ಕೆ. ಹಿಂಗೆ ಎಲ್ಲರ ಮುಂದೆ ಟೆಸ್ಟ್ ಮಾಡೋಕ್ಕಾಗಲ್ಲ, ನಾನು ಸಪ್ರೇಟಾಗಿ ಮಾಡಬೇಕು. ಅನಿಕಾ, ನನ್ನ ಜೊತೆ ರೂಮಿಗೆ ಬಾಮ್ಮ. ಟೆಸ್ಟಿಂಗ್ಗೆ ಕಣಮ್ಮ, ತಪ್ಪು ತಿಳ್ಕೊಬೇಡ. ಅಯ್ಯೋ ಕೃಷ್ಣ ಕೃಷ್ಣ, ಬಾಮ್ಮ ನೀನು. ನನ್ನ ಹೆಸರನ್ನ ಕರೆಕ್ಟಾಗಿ ಹೇಳ್ಬಿಟ್ರಲ್ಲ. ಅದೇ ಅಲ್ವಾ, ಕಣ್ಕೊಳ್ಕೊಂಡಿರೋರು ಎಲ್ಲರೂ ಹೆಸರನು ಅನಿಕಾ ಅಂತಾನೇ ಇರತ್ತೆ ಅಂತ ಗೆಸ್ ಮಾಡ್ಬಿಟ್ರ ಡಾಕ್ಟ್ರೆ. ಅರೆ ಮತ್ತೆ ಕಾಮಿನಿ ಫುಲ್ ಆಫ್ ನೋ ಕಾಮನ್ ಸೆನ್ಸ್. ರಿಪೋರ್ಟ್ ಕಾರ್ಡ್ ಕೊಟ್ರಲ್ಲಮ್ಮ, ಅದರಲ್ಲಿ ಪೇಷಂಟ್ ನೇಮ್ ನಾನು ನೋಡ್ಕೊಂಡೆ. ನೀನು ಬಾಮ್ಮ. ಪೈರಸಿ ಇಂಪಾರ್ಟೆಂಟ್, ಮುಖ್ಯ. ನಾನು ಮತ್ತೆ ಪೇಷಂಟ್ ಅಟೆಯ ಸರ್. ನಾನು ನೀವು ಬರಲೇಬೇಕು ಸರ್, ನೀವಿಲ್ಲಂದ್ರೆ ಹೆಂಗೆ? ಕರೆಕ್ಟ್. ರಿಷಿ ಒಳಗೆ ಕರ್ಕೊಂಡು ಹೋಗಪ್ಪ. ಹಾಂ ಅಜ್ಜಿ. ಅನಿಕಾ ಬಾ. ಹುಷಾರು. ಜೊತೆಗೆ ಬನ್ನಿ. ಅರೆ ನಾನಿದ್ದೀನಲ್ಲ.
ಅಲ್ಲ ರಿಷಿ, ಜೊತೆಗೆ ಲೇಡಿ ಇದ್ರೆ ಚೆನ್ನಾಗಿರುತ್ತಲ್ವಾ ಅಂತ. ನಾನು ಬರಲ? ಯಾರು ಬೇಡ, ಎಲ್ಲರೂ ಇಲ್ಲೇ ರೀ. ಅನಿಕಾ, ಇದಕ್ಕೆ ಲೇಡೀಸ್ ಯಾಕೆ ಮಾಡ್ತಿರೋದು ಐ ಟೆಸ್ಟ್? ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಯು. ಬಿರ್ನೆ ಬೇಗ ಬೇಗ ಫಾಸ್ಟ್, 2.5 ಲಕ್ಷ ಚಾರ್ಜ್ ಆಗಿದೆ. ಬಾ ಅನಿಕಾ. ಹಲೋ, ನೀವೆಲ್ಲರೂ ಇಲ್ಲೇ ಇರಬೇಕು. ಯುದ್ಧ ಮಾಡಕ್ ಹೋಯ್ತವಳ ಮುಚ್ಚಬಾಯಿ ಕಾಮಿನಿ. ನೋ ಕಾಮನ್ ಸೆನ್ಸ್ ಯಾ, ಸಾಮಿಲ್ ಡಾಕ್ಟರ್ ಹೋಗವಾಗ ಒಳ್ಳೆ ಪಂಚ್ ಡೈಲಾಗ್ ಹೊಡೆದ್ ಬಿಟ್ಟೆ ಹೋದ್ರು. ಕಮಲಿ, ನೀ ಏನೋ ಹೇಳು, ಮೊದ್ಲೆಲ್ಲ ಯಾರನ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸ್ಕೊತ ಇದ್ರೆ ಒಂಥರ ಸ್ಯಾನೆ ದಿಗ್ಲಾಗೋದು, ಆದ್ರೆ ಈಗ ಅದೇನೋ ಸ್ಯಾನೆ ತಮಾಷೆಯಾಗೈತೆ, ಒಂಥರ ಜಾಲಿ ಜಾಲಿ. ಪಾಪ ಆಗ್ಬೇಕಾದ್ದೆ ಅಲ್ವಾ ಕಂಟೆಸ್ಟ್ ಮಾಡ್ತಿರೋದು ನನ್ನ ಮೊಮ್ಮಗಳಿಗೆ, ನಿನಗೇನಲ್ವಲ್ಲ ಅದು. ನಿನಗೂ ಆಗಿದ್ರೆ ಆ ಕಷ್ಟ ಏನು ಅಂತ ಗೊತ್ತಾಗ್ತಾ ಇತ್ತು. ಅದು ಬೇರೆ, ಬಂದಿರೋ ಡಾಕ್ಟರ್ ಬೇರೆ, ಮೆಂಟ್ಲು ನನ್ನ ಮಗ ಇದ್ದಂಗಿದಾನೆ, ಏನ್ ಮಾಡ್ತಿದ್ದಾನೋ ಏನೋ. ಈ ರಿಷಿ ಬೇರೆ ನಂಬಕ್ ಆಗಲ್ಲ, ಇನ್ನೂ ಪ್ಲಾನ್ ಮಾಡಿ ಅನಿತನ ಕರ್ಕೊಂಡು ಹೋಗಿದ್ದಾನೆ ಅನಿಸ್ತಿದೆ. ಕಾಮಿನಿ ಅಜ್ಜಿ, ನೀವೇನು ಯೋಚನೆ ಮಾಡಬೇಡಿ. ರಿಷಿ ಸರ್ ಕರ್ಸವ್ರೆ ಅಂದ್ರೆ ಯಾವ್ದೋ ಒಳ್ಳೆ ಡಾಕ್ಟರ್ನೆ ಕರ್ಸಿರ್ತಾರೆ. ಅನಿಕಂಗ್ ಏನು ಆಗಕ್ಕಿಲ್ಲ, ಅನಿಕ ಆದಷ್ಟು ಬಿರ್ನೆ ಸರಿ ಹೋಯ್ತಾಳೆ. ನನಗೆ ಧೈರ್ಯ ಹೇಳಕ್ ಬರ್ತಿದ್ದಾಳೆ ಇಲ್ಲಿ, ನನ್ ಕಷ್ಟ ನನಗಾಗಿದೆ. ಕಮಲಿ, ನಿನಗಿದ್ ಬೇ ಸುಮ್ಕಿರ್ಲಾರ್ದೆ ಕೊಚ್ಚೆ ನೀರ್ಗೆ ಕಲ್ಲೆ ಸಿಕ್ಕಿಯ. ಕುತ್ಕೋ ಅನಿಕ. ರಿಷಿ ಪ್ಲೀಸ್, ನೀನ್ ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ. ಅರೆ ನಾನು ಇಲ್ಲಿಗೆ ಹೋಗ್ಲಿ, ಇಲ್ಲೇ ಇದೀನಲ್ಲ, ಭಯ ಪಡ್ಬೇಡ. ನಂಗೆ ಈ ಟೆಸ್ಟ್ ಎಲ್ಲ ಏನು ಬೇಡ, ನನ್ನ ಬಿಟ್ಬಿಡಕ್ ಹೇಳು, ನಾನು ಹೀಗೆ ಇದ್ದೋಗ್ತೀನಿ. ಇವ್ರನ್ನ ನೋಡ್ತಿದ್ರೆ ನಂಗೆ ಭಯ ಆಗ್ತಿದೆ. ಒನ್ ಸೆಕೆಂಡ್, ಏನಂದೆ? ನನ್ನನ್ನು ನೋಡಿದ್ರೆ ಭಯ ಆಗ್ತಿದೆ ಅಲ್ಲ? ಅಲ್ಲ, ನಿನ್ ಕಣ್ಣುಗಳು ಕಾಣೋದಿಲ್ಲ ಅಂದ್ಮೇಲೆ ನನ್ನನ್ನು ಹೆಂಗ್ ನೋಡ್ದೆ? ಅಯ್ಯೋ, ಮಾತಿಗಾಗಿ ಹೇಳ್ದೆ ಅಷ್ಟೇ. ಇವ್ರ ಮಾತು ಬಿಹೇವಿಯರ್ ಎಲ್ಲ ನನಗ್ ತುಂಬಾ ಭಯ ಪಡಿಸ್ತಿದೆ. ಅನಿಕಾ, ನೀನು ಓವರ್ ರಿಯಾಕ್ಟ್ ಮಾಡ್ತಾ ಇದೀಯ, ಭಯ ಪಡಬೇಡ. ಡಾಕ್ಟರ್, ನೀವು ಟೆಸ್ಟ್ ಎಲ್ಲ ಶುರು ಮಾಡಿ. ಏನ್ ಟೆಸ್ಟ್ ಮಾಡ್ಲಿ? ಯಾವ ಟೆಸ್ಟ್ ಮಾಡೋದು ಅಂತ ಗೊತ್ತಿಲ್ವಾ ರಿಷಿ?